ಈ ಘಟನೆ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿದ್ದ ಆದದ್ದು ವಕೀಲಿ ಕೆಲಸ ಮಾಡ್ತಿದ್ದರು ಗಾಂಧಿ ಅವ್ರ ಜೊತೆಗೆ ಒಬ್ಬ ಜರ್ಮನ್ ವ್ಯಕ್ತಿ ಇದ್ದ ಕ್ಯಾಲನ್ ಬ್ಯಾಕ್ ಅಂತ ಕ್ಯಾಲನ್ ಬ್ಯಾಕ್ ಅವ್ರ ಜೊತೆಗೆ ಇರುವಂಥ ಗಾಂಧಿ ಶಿಷ್ಯ ಆಗಿದ್ದ ಒಂದು ಘಟನೆ ಏನಾಯಿತು ಅಂದರೆ ಯಾವುದೋ ಒಬ್ಬ ಪಠಾಣ ಗಾಂಧೀಜಿ ಬಗ್ಗೆ ತಪ್ಪು ಅಭಿಪ್ರಾಯ ಬಂತು ಅವನೊಂಥರ ದ್ವೇಷ ಮಾಡೋಕ್ಕೆ ಶುರು ಮಾಡಿದ ಗಾಂಧಿನ ಒಂದು ನಾಲ್ಕೈದು ಜನ ಸೇರಿಕೊಂಡು ಗಾಂಧಿನ ಹೊಡಿಬೇಕು ಬಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು ಎಲ್ಲರೂ ಗೊತ್ತಾಯಿತು ಇವತ್ತಿಲ್ಲ ನಾಳೆ ಪಠಾಣ ಬಂದು ಗಾಂಧೀಜಿನ ಹೊಡಿತಾನೆ ಅಂತ ಗಾಂಧೀಜಿ ತಲೆನೇ ಕೆಡಿಸ್ಕೊಂಡಿದ್ದಿಲ್ಲ ಇವ್ರ ಕೆಲಸ ಇತ್ತಲ್ಲ ಮಾಡ್ತಾಯಿದ್ರು ಆದ್ರ ಜೊತೆಗಿರುವಂಥ ಕ್ಯಾಲನ್ ಬ್ಯಾಕಿಗೆ ಏನಿಸ್ತು ಅಂದರೆ ಆ ಪಠಾಣ ಏನಾದರೂ ತೊಂದರೆ ಕೊಟ್ಟರೆ ರಕ್ಷಣೆ ಮಾಡಬೇಕಲ್ಲ ಗಾಂಧಿನ ಅಂತ ಗಾಂಧೀಜಿ ಒಂದು ದಿವಸ ಕೋರ್ಟಿಗೆ ಹೋಗಿ ತಯಾರಾಗಿದ್ದಾರೆ ಅಲ್ಲಿ ಗೂಟಕ್ಕೆ ಕ್ಯಾಲನ್ ಬ್ಯಾಕಂದು ಕೋಟ್ ಹಾಕಿತ್ತು ನೋಡಿದರು ಕೋಟ್ ಇಷ್ಟು ದಪ್ಪ ಇದೆಯಲ್ಲ ಏನಾಗಿದೆ ಇಷ್ಟು ದಪ್ಪ ಇದು ಕೈ ಹಾಕಿ ನೋಡಿದರೆ ಆ ಒಳಗಡೆ ಜೇಬಲ್ಲಿ ರಿವಾಲ್ವರ್ ಇದೆ ಒಂದು ಪಿಸ್ ಪಿಸ್ತೂಲ್ ಇದೆ ಆಶ್ಚರ್ಯ ಆಯಿತು ಅವರಿಗೆ ಕ್ಯಾಲನ್ ಬ್ಯಾಗ್ ಪಿಸ್ತೂಲ್ ಹಾಕಿಟ್ಕೊಂಡಿದ್ದಾನೆ ಕೈಯಲ್ಲಿ ತೆಗೆದ್ ಹಿಡ್ಕೊಂಡಿದ್ರು ಅಷ್ಟೊಂದು ಕ್ಯಾಲನ್ ಬ್ಯಾಕ್ ಬಂದ ಗಾಂಧೀಜಿ ಕೈಯಲ್ಲಿ ಆ ಪಿಸ್ತಲ್ ಇರೋದನ್ನು ನೋಡಿ ಆತನ ಸ್ವಲ್ಪ ಮುಜುಗರಾಯಿತು ಗಾಂಧೀಜಿ ಕೇಳಿದರು ಈ ರಿವಾಲ್ವರ್ ಯಾಕೆ ಇಟ್ಕೊಂಡಿದ್ದೀನಿ ನೀನು ಜೇಬಲ್ಲಿ ಅಂತ ಕೇಳಿದರು ಏನಿಲ್ಲ ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ ಅಂದ ಕ್ಯಾಲನ್ ಬ್ಯಾಕ್ ಗಾಂಧೀಜಿ ನಕ್ರಂತೆ ಟಾಲ್ ಸ್ಟಾಯ್ ಅಥವಾ ರಸ್ಕಿನ್ ಪುಸ್ತಕದಲ್ಲಿ ಏನಾದರೂ ಬರೆದಿದ್ದಾರಾ ಪಿಸ್ತಲ್ ಇಟ್ಕೊಂಡು ಅಡ್ಡಾಡಬೇಕು ಅಂಥೇಳಿ ಇಲ್ಲ ಇಲ್ಲ ಹಾಗೇನಿಲ್ಲ ಆದರೆ ಕೆಲವು ಗುಂಡಾಗಳು ನಿಮ್ಮ ಮೇಲೆ ದಾಳಿ ಮಾಡಬೇಕು ಅಂತ ಯತ್ನ ಮಾಡ್ತಿದ್ದಾರೆ ಅದು ಗೊತ್ತಾಯಿತು ನನಗೆ ಹೇಗೂ ನಿಮ್ಮ ಜೊತೆಗಿರ್ತೀನಲ್ಲ ನಾನು ಆಪತ್ತಿನ ಸಮಯದಲ್ಲಿ ರಕ್ಷಣೆ ಇರಲಿ ಅಂತ ಇಟ್ಕೊಂಡಿದ್ದೀನಿ ಅಂದ್ರಂತೆ ಓಹೋ ಹಾಗಾದರೆ ಗುಂಡಾಗಳಿಂದ ರಕ್ಷಣೆ ಕೊಡ್ತೀವೋ ನನಗೆ ನೀನು ಅಂತ ಕೇಳಿದ್ರಂತೆ ಹೌದು ಅದೇ ಉದ್ದೇಶದಿಂದ ನಾನು ನಿಮ್ಗೆ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ ನಾನು ಅಗತ್ಯ ಬಿದ್ದರೆ ಈ ಪಿಸ್ತೂಲ್ ಬಳಸ್ತೀನಿ ಆ ಉದ್ದೇಶ ಅದೇ ಇದು ನಂದೇ ಅಂತ ಗಾಂಧೀಜಿ ಮಾತು ಕೇಳಿ ಕೇಳುವರೆ ಎಷ್ಟು ಚೆನ್ನಾಗಿದೆ ಅವ್ರು ಹೇಳ್ತಾರೆ ಓಹೋ ಹಾಗಾದರೆ ದೊಡ್ಡ ಕೆಲಸ ತೊಗೊಂಡ್ಬಿಟ್ಟಿದ್ಯಪ್ಪ ನೀನು ನಾನು ರಕ್ಷಣೆ ಮಾಡೋನು ಭಗವಂತ ಮಾತ್ರ ಅಂತ ಅಂದ್ಕೊಂಡಿದ್ದೆ ಅವನ ಕೆಲಸ ನೀನು ಕಿತ್ಕೊಂಡ್ಬಿಟ್ಟಿದ್ಯಾ ಈಗ ಜವಾಬ್ದಾರಿ ಜವಾಬ್ದಾರಿಯಿಂದ ನಿಶ್ಚಿಂತೆ ಆಗಿರ್ಬೋದಪ್ಪ ನಾನು ಹಾಗಾದರೆ ನಾನು ನೀನು ಬದುಕಿರೋವರೆಗೂ ನಾನು ರಕ್ಷಣೆ ಮಾಡ್ತೀಯ ನಾನು ಸುರಕ್ಷಿತ ಅಂತ ತಿಳ್ಕೊಬೇಕು ನನ್ನ ಮೇಲಿನ ಪ್ರೀತಿಯಿಂದ ಭಗವಂತನಿಂದ ಅವಕಾಶವನ್ನು ಕಿತ್ಕೊಂಡಿರೋದ್ರಿಂದ ನಾನು ನಿನಗೆ ಅಭಿನಂದನೆ ಹೇಳಬೇಕಪ್ಪ ಭಗವಂತನ ಕೆಲಸ ನೀನೇ ಮಾಡ್ತಿದ್ದೀಯಲ್ಲ ಅಂತ ಕ್ಯಾಲೆನ್ ಬ್ಯಾಕಿಗೆ ಭಾಳ ತಪ್ಪಿನ ಅರಿವಾಯ್ತು ತಲೆ ತಗ್ಸಿದ್ರು ಅವ್ರು ಹೇಳಿದರು ಕ್ಯಾಲೆನ್ ಬ್ಯಾಕ್ ಹಾಗಾದರೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಅಂದಂಗೆ ಆಯ್ತಲ್ಲಪ್ಪ ನಿನಗೆ ನನ್ನ ಭಾಗ್ಯವನ್ನು ನನ್ನ ಯೋಗಕ್ಷೇಮವನ್ನು ಭಗವಂತ ನೋಡ್ಕೋತಾನೆ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಭಗವಂತ ನಿನಗಿಂತ ಹೆಚ್ಚು ಶಕ್ತಿವಂತನಾದ್ದರಿಂದ ನೀನು ರಿವಾಲ್ವರ್ಗಿಂತ ಹೆಚ್ಚಿನ ಶಕ್ತಿ ಅವನ ಕಡೆ ಇದೆ ಆದ್ದರಿಂದ ಮತ್ತೊಬ್ಬರು ರಕ್ಷಣೆ ತಲೆಗೆ ಹಾಕೋಬೇಡ ನಿನ್ನ ಪಾಡಿಗೆ ಬಿಡು ಭಗವಂತನಲ್ಲಿರುವಂಥ ನಂಬಿಕೆ ಅಪಾರವಾದಂಥ ನಂಬಿಕೆ ಗಾಂಧೀಜಿಗೆ ಕೊನೆವರೆಗೂ ನಂಬಿಕೆ ಇತ್ತು ಅವರಲ್ಲಿ ಅಂಥ ಗಾಂಧೀಜಿ ಬಗ್ಗೆ ನಾವು ಇಡೀ ತಿಂಗಳು ನೆನೆಸ್ಕೊಂಡಿದ್ದೀವಿ ಯಾಕೆ ಮಾತನ್ನು ಹೇಳಬೇಕು ಅಂದರೆ ಎಷ್ಟೋ ಸಲ ನನ್ನ ಮನಸ್ಸಿಗೆ ತುಂಬ ನೋವು ಅನಿಸುತ್ತೆ ಪ್ರತಿಯೊಂದು ದೇಶದಲ್ಲಿ ತಮ್ಮದ ದೇಶದ ನಾಯಕರನ್ನು ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ನಾಯಕರು ಅಂತ ಅಭಿಮಾನ ಪಡ್ತಾರೆ ನನ್ನ ದೇಶದಲ್ಲೂ ಯುವಕರು ಹಾಗೆ ಅಭಿಮಾನ ಪಡಬೇಕು ಗಾಂಧೀಜಿ ಬಗ್ಗೆ ಅಂತ ನನ್ನ ಆಸೆ ಅನಾಕಾರಣ ಅಲ್ಲ ವಿನಾಕಾರಣ ಅಲ್ಲ ನಂಬಬೇಕಾದದ್ದು ದಯವಿಟ್ಟು ಗಮನಿಸಿ ಭಗವಂತನ ಕೃಪೆ ಅವರು ದೇವರಾಗಿರಲಿಲ್ಲ ಮನುಷ್ಯರಾಗಿದ್ದರು ಮನುಷ್ಯ ದೌರ್ಬಲ್ಯಗಳು ಇರಬಹುದು ಆದ ನಾನು ಅವರಿಂದ ಎಪ್ಪತ್ತು ವರ್ಷ ದೂರ ನಿಂತಹ ವ್ಯಕ್ತಿ ನಾನು ಏನೇನು ಪಡ್ಕೋಬೇಕು ಅವ್ರ ಕಡೆಯಿಂದ ಅವರ ಆದರ್ಶಗಳಲ್ಲಿ ಕೆಲವು ಆದರ್ಶಗಳು ನನ್ನ ಜೀವನಕ್ಕೆ ಬಂದರೆ ಒಳ್ಳೆಯದಲ್ವ ಅವ್ರಲ್ಲಿ ದೋಷ ಇದ್ದರೆ ಬಿಟ್ಟು ಬಿಡೋಣ ನನ್ನ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಒಳ್ಳೆ ವಸ್ತುಗಳಂತಂದು ತುಂಬ್ಕೋಬೇಕಾಗತ್ತೆ ಮನಸ್ಸಲ್ಲಿ ಕಸ ತುಂಬ್ಕೊಳ್ಳೋದು ಬೇಕಾಗಿಲ್ಲ ಗಾಂಧೀಜಿ ಚೆನ್ನಾಗಿಲ್ಲ ಅವರು ಚೆನ್ನಾಗಿಲ್ಲ ಇವರು ಚೆನ್ನಾಗಿಲ್ಲ ಅಂತ ಹೇಳೋದ್ರಲ್ಲಿ ಏನೂ ಸಾರ್ಥಕ್ಯ ಇಲ್ಲ ಪ್ರತಿಯೊಂದು ಜೀವನದಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಆಯ್ದು ಆಯ್ದು ನನ್ನ ಜೀವನದ ಸೌಂದರ್ಯವನ್ನು ಹೆಚ್ಕೋಬೋದಲ್ಲಪ್ಪ ನಾನು ಹಾಗೆ ಮಾಡಿದರೆ ಒಳ್ಳೆಯದಲ್ವ ಆ ರೀತಿಯಲ್ಲಿ ಗಾಂಧೀಜಿಯನ್ನು ಮೆಚ್ಚಿಕೊಳ್ಳುವಂಥವ್ರು ಪ್ರಪಂಚದಾದ್ಯಂತ ಜನ ಇದ್ದಾರೆ ಕಾರಣವಿಲ್ಲದೆ ಮೆಚ್ಚಿಕೊಳ್ಳಿಲ್ಲ ಅವರಲ್ಲಿರುವಂಥ ಒಳ್ಳೆಯ ಸತ್ವೇತವಾದಂಥ ಗುಣಗಳನ್ನು ನಾವು ಬಳಸ್ಕೊಂಡು ನಮ್ಮ ಮಕ್ಕಳಿಗೆ ಹೇಳೋದಾದರೆ ಅದು ಬಹುದೊಡ್ಡ ಗಾಂಧಿ ಸ್ಮರಣೆ ಆದೀತು ಅವರ ಸ್ಮರಣೆಗೆ ನಾವು ಕೊಟ್ಟಂಥ ಒಂದು ಗೌರವ ಆದೀತು ಅಂತ ನನ್ನ ನಂಬಿಕೆ